मोन्े 18ನೇ ತಾರೀಕಲ್ಲಿ ಎಲ್ಲಾ ಉಪಕುಲಪತಿಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ ಅಂದ್ರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸೋಣ ಮೊದಲನೇ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಮತ್ತೆ 3 ಮತ್ತೆ 4ನೇ ಸೆಮಿಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಗಳಿಗೆ ಯುಜಿ ಸ್ಟೂಡೆಂಟ್ಸ್ ಗಳಿಗೆ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡೋಣ ಅಂತ ನಮಗೆ ಎಕ್ಸಾಮ್ ಬರೆಯಂತ ಆತಂಕ ತುಂಬಾ ನಮ್ಮಲ್ಲಿ ಕಾಡ್ತಾ ಇದೆ ಯಾಕಪ್ಪ ಅಂತಂದ್ರೆ ಈಗ ಈ ಕರೋನಾ ವೈರಸ್ ಏನಿದೆ ಇದು ಇತ್ತೀಚಿನ ದಿನಗಳಲ್ಲಿ ಮೈಸೂರಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇದೀವಿ ಏನಂತಂದ್ರೆ ದಿನ 150 ಮೇಲೇನೆ ರೀಚ್ ಆಗ್ತಿದೆ ಅಂತಂದ್ರೆ ಕೆಲವರು ಮೈಸೂರಿನ ಅಧಿಕಾರಿಗಳು ಡಿಸಿ ಇವರೆಲ್ಲ ಹೇಳೋ ಪ್ರಕಾರ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅನ್ನುವಂತ ಸಾಧ್ಯತೆನ ಅವರು ಹೇಳ್ತಾ ಇದ್ದಾರೆ ಸೋ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಶೇಕಡಾ 70 ರಿಂದ 80 ಭಾಗ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ವ್ಯಾಸಂಗ ಮಾಡ್ತಾ ಇದ್ದಾರೆ ಮತ್ತೆ ಅದರ ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕೇವಲ ನಮ್ಮ ರಾಜ್ಯ ಅಲ್ಲ ಅಂತರರಾಜ್ಯಗಳ ಕಡೆಯಿಂದನೂ ಕೂಡ ಅವರು ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತರರಾಜ್ಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಎಕ್ಸಾಮ್ ಮಾಡಬಹುದು ಅಥವಾ ಮತ್ತೊಂದು ಯಾವುದಾದ್ರು ಸಜೆಷನ್ ಮಾಡಬಹುದು ಆದರೆ ಇಲ್ಲಿ ಬಂದಂತ ವಿದ್ಯಾರ್ಥಿಗಳಿಗೆ ಈಗ ಮೈಸೂರಲ್ಲಿ ದಿನ ದಿನ ಜಾಸ್ತಿ ಆಗ್ತಾ ಇರೋದ್ರಿಂದ ಮೊನ್ನೆ ಪೇಪರ್ ಅಲ್ಲಿ ನೋಡಿದಂಗೆ ಮೈಸೂರು ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ ಗಳನ್ನ ಕ್ವಾರಂಟೈನ್ ಗೆ ಬೇಕು ಅಂತಂತ ಸರ್ಕಾರ ಡಿಸಿ ಅವರು ಮನವಿ ಮಾಡಿದ್ದಾರೆ ಅಂತ ಸೋ ನಮ್ಮಲ್ಲಿ ಓದ್ತಾ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ಶೇಕಡಾ 80 ಭಾಗದಷ್ಟು ಜನ ಹಾಸ್ಟೆಲ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋದ್ರಿಂದ ನಾವು ಪರೀಕ್ಷೆನ ನೀವು ನಿಗದಿ ಮಾಡಿದ್ರೆ ನಾವು ಬಂದು ಉಳ್ಕೊಳ್ಳೋಕೆ ಸ್ಥಳ ಅವಕಾಶ ಎಲ್ಲಿರುತ್ತೆ ಸರ್ ನನ್ನ ದೃಷ್ಟಿಯಲ್ಲಿ ಹೇಳೋದಾದ್ರೆ ಎಕ್ಸಾಮ್ ನ ಮುಂದೂಡತಕ್ಕಂತದ್ದು ಅಥವಾ ಕ್ಯಾನ್ಸಲ್ ನೇ ಮಾಡತಕ್ಕಂತದ್ದು ನಮ್ಮ ಅಭಿಪ್ರಾಯ ಸರ್ ಏನಕ್ಕೆ ಅಂತಂದ್ರೆ ಈಗ ಆಲ್ರೆಡಿ ನಮ್ಮ ಸ್ನೇಹಿತರು ಈಗ ಆಲ್ರೆಡಿ ಕಾರ್ತಿಕ್ ಅವರು ಹೇಳಿದಂಗೇನೆ ಇಲ್ಲಿ ಏನಾಗಿದೆ ಅಂತಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಗೆ ನಾವು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಾರಣ ಆಗತಕ್ಕಂತದ್ದು ಸಾಧ್ಯತೆ ಇದರಲ್ಲಿ ಹೆಚ್ಚಿದೆ ಬಟ್ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟದಾದ್ರೆ ಅಂತರ್ ಜಿಲ್ಲಾ ವಿದ್ಯಾರ್ಥಿಗಳು ಇದ್ದಾರೆ ಮತ್ತು ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲರೂ ನಮ್ಮ ವಿಶ್ವವಿದ್ಯಾಲಯದಿಂದ ದೂರ ಇರತಕ್ಕಂತವರು ಎಲ್ಲರೂ ನಗರ ಪ್ರದೇಶದವರು ಜಾಸ್ತಿ ಇಲ್ಲ ಹಳ್ಳಿಯವರೇ ಜಾಸ್ತಿ ಇರೋದ್ರಿಂದ ಅವರಿಗೆ ಬಸ್ ಫೆಸಿಲಿಟೀಸ್ ಕೊಟ್ಟಿಲ್ಲ ಒಬ್ಬೊಬ್ಬರಿಗೆ ಅಂತ ಅಂದ್ಬಿಟ್ಟು ಎಲ್ಲಿಂದ ಬಸ್ ಫೆಸಿಲಿಟೀಸ್ ಕೊಡಕಾಗುತ್ತೆ ಎಲ್ಲಿಗೆ ಕೊಡಕಾಗಲ್ಲ ಅಂತ ಅನ್ನೋದು ಸತ್ಯ ಹಾಗಾಗಿ ಏನಂತಂದ್ರೆ ಎಕ್ಸಾಮ್ ಗೆ ವಿದ್ಯಾರ್ಥಿಗಳು ಬರತಕ್ಕಂತದ್ದು ಕಷ್ಟ ಸಾಧ್ಯ